ಅಲ್ಲ, ವಿರೋಧ ಪಕ್ಷದವರು ಆರೋಪ ಮಾಡತಕ್ಕಂಥದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ. ಗಲಾಟೆ ಆಗಿರ್ತಕ್ಕಂಥದ್ದು ಇದು ನಿಜಕ್ಕೂ ಒಳ್ಳೇದಲ್ಲ. ಸನ್ಮಾನ್ಯ ಸಚಿವರು, ಹೋಮ್ ಮಿನಿಸ್ಟರ್ ಆಲ್ರೆಡಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ರೆ ನಾನು ಭಾವಿಸ್ತಾ ಇದ್ದೇನೆ. ಈಗ ರಾಜೀನಾಮೆ ಕೊಡಕ್ಕೆ ಕೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿದ್ದಂಗೆ ಬಿಜೆಪಿ ಅವರಿಗೆ. ಅದೇ ಅದನ್ನಲ್ಲ ರೈಲ್ವೆ ಮಿನಿಸ್ಟರ್ ಈಗ ಸುಮ್ಮನೆ ಉದಾಹರಣೆ ಹೇಳ್ತೀನಿ. ಈ ಕೋಲ್ ಮೈನಿಂಗ್ ಇದೆ ಅಲ್ಲ, ಕಳೆದ 5 ವರ್ಷದಲ್ಲಿ ಎಷ್ಟು ಹಗರಣ ಆಗಿದೆ. ಪ್ರಹ್ಲಾದ್ ಜೋಶಿ ಸಾಹೇಬ್ ರಾಜೀನಾಮೆ ಕೊಡ್ತಾರಾ? ಈಗ ಸೆಬಿ ಮೊನ್ನೆ ಇನ್ವಾಲ್ವ್ಮೆಂಟ್ ಇದೆ, ಸೆಬಿದು ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಇನ್ವಾಲ್ವ್ ಇನ್ ಮಲ್ಟಿಪಲ್ ಕಂಪನೀಸ್ ಅಂತ ಹೇಳಿದ್ರೆ ಈ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರ? ಎಲ್ಲ ಒಂದು ಸಣ್ಣ ಸಣ್ಣ ಗಲಾಟೆ ಕೂಡ ರಾಜೀನಾಮೆ ಕೊಡಂತಕ್ಕಂಥದ್ದು ಏನು ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕ್ಕೋಗಲ್ಲ. ಅವ್ರ ಶಬ್ದಗಳಿಗೆ ನಾನು ರಿಪ್ಲೈ ಕೊಡಕ್ ಬರೋದಲ್ಲ. ಘಟನೆಯನ್ನು ಖಂಡಿಸ್ತೀವಿ. ಸೊ ಇಂಥ ಘಟನೆ ಯಾವತ್ತು ಯಾವಾಗಲೂ ಆ ರಾಜ್ಯದಲ್ಲಿ ಆಗಿರಲಿ ನಮ್ಮ ರಾಜ್ಯದಲ್ಲಿ ಅಂತೂ ಆಗಲೇಬಾರ್ದು ಅಂತ ನನ್ನ ವಾದ. ಅಲ್ಲ, ಈಗ ಡೆಫಿನೆಟ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತದೆ ಕೆಲವು ಟೈಮ್. ಈವನ್ ಇಫ್ ಯು ಹ್ಯಾವ್ ಟೇಕನ್ ಮುಂದೆ ಜಾಗೃತಿ ತಗೊಂಡಿದ್ರು ಕೂಡ ಇಂಥ ಇನ್ಸಿಡೆಂಟ್ಗಳು ಆಗ್ತಕ್ಕಂಥ ಸಹಜ ಇದಾವೆ, ಎಲ್ಲ ಕಡೆ ಆಗ್ತವೆ, ಇದೇನು ಇಲ್ಲ ಅಂತಲ್ಲ. ಬಟ್ ಡೆಫಿನೆಟ್ಲಿ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು. ಇದು ಪೊಲಿಟಿಸೈಸ್ ಅವರು ಮಾಡಬಾರ್ದು, ನಾವು ಮಾಡಬಾರ್ದು.